ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಉದರಬಾಧೆ ಕಾಣಬಹುದು. ಅಜೀರ್ಣದ ಉಪದ್ರವದಿಂದ ಆರೋಗ್ಯ ಸರಿ ಇರೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇದೆ. ಆದಾಯ ವೃದ್ಧಿ ಇದ್ರೂ ಖರ್ಚು ಕೂಡ ಅಷ್ಟೇ ಇರುತ್ತೆ. ವೃಷಭ ರಾಶಿ, ವಿಲಾಸಿ ಸಾಮಗ್ರಿಗಳ ಖರೀದಿ ಕಂಡು ಬರುತ್ತದೆ. ತರಕಾರಿ ವ್ಯಾಪಾರದವರಿಗೆ ಲಾಭ ನಷ್ಟಗಳು ಸಮವಾಗಿರುತ್ತವೆ. ಮತ್ಸ್ಯ ಉದ್ಯಮದವರಿಗೆ ಪ್ರಗತಿ ಇದ್ರೂ ವ್ಯಾಪಾರ ಏಳುಬೀಳು ಕಂಡು ಬರ್ತಾ ಇದೆ. ಮಿಥುನ ರಾಶಿ, ಸುಖ ಸಂತೋಷಗಳಿದ್ದು ಸಮೃದ್ಧಿ ಇದೆ. ಯಾತ್ರಾ ಸ್ಥಳಗಳ ಭೇಟಿ ಇದೆ. ಕಫಾದೋಷವು ಕಂಡು ಬರ್ತಾ ಇದೆ. ಗೃಹ ನಿರ್ಮಾಣದಂತಹ ಕಾರ್ಯಕ್ಕೆ ಕೈ ಹಾಕುವಿರಿ. ಕಟಕ ರಾಶಿ, ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆತು ಸಮಾಧಾನವಾಗಲಿದೆ. ಕೆಲವು ಕೆಲಸಗಳು ಸಲೀಸಾಗಿ ನಡೆದು ಹೋಗುತ್ತವೆ. ಕಾರ್ಯಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳಿಂದ ಸಹಕಾರ ಲಭಿಸುತ್ತದೆ. ಹಗಲಿರಳು ದುಡಿದರೂ ಲಾಭಾಂಶ ಕಡಿಮೆ. ಸಿಂಹ ರಾಶಿ, ಪ್ರಯಾಣದಲ್ಲಿ ಕಳಕಾಕರ ಭೀತಿ ಕಂಡು ಬರಲಿದೆ. ಕಾರ್ಯಬಾಹುಳ್ಯದಿಂದ ಚಿತ್ತಕ್ಷೋಭೆಯಾಗುತ್ತದೆ. ಕೈ ಕೆಳಗಿನ ಕೆಲಸಗಾರರಿಂದ ಅಸಹಕಾರ ಕಂಡು ಬರ್ತಾ ಇದೆ. ಹಣ್ಣು ಹಂಪಲ ಸಿಹಿ ತಿಂಡಿ ಪಾನೀಯದವರಿಗೆ ಲಾಭ. ಇನ್ನು ಕನ್ಯಾರಾಶಿಗೆ ಬರೋಣ. ಕನ್ಯಾರಾಶಿಯವರಿಗೆ ಆಹಾರ ಧಾನ್ಯಗಳಿಂದ ಲಾಭಾಂಶ. ಕುಂಭಾರ ಗುಡಿ ಕೈಗಾರಿಕೆಯವರಿಗೆ ಪ್ರೋತ್ಸಾಹ ಸಿಗುತ್ತದೆ. ಕಾಳು ಸಾಂಬಾರು ಪದಾರ್ಥ ವ್ಯಾಪಾರಿಗಳಿಗೆ ಎಣಿಕೆಯಂತೆ ವ್ಯಾಪಾರ ನಡೆದು ಶುಭ ದಿನವಾಗಿದೆ. ತುಲಾರಾಶಿ, ನೂತನ ಕಾರ್ಯಾರಂಭವು ವಿಘ್ನ ಭೀತಿಯಿಂದ ನಡೆಯುತ್ತದೆ. ಆದರೆ ಧೈರ್ಯ ಆತ್ಮವಿಶ್ವಾಸವು ನಿಮ್ಮನ್ನು ಕಾಪಾಡುತ್ತದೆ. ಚಿತ್ರೋದ್ಯಮ ಸಂಗೀತ ನೃತ್ಯ ಮುಂತಾದವುಗಳಿಗೆ ವಿಶೇಷ ಕೀರ್ತಿ ಪುರಸ್ಕಾರ ಲಭಿಸಲಿದೆ. ವೃಶ್ಚಿಕ ರಾಶಿ, ಸಾಗರೋದ್ಯಮಿಗಳಿಗೆ ಸರಿಯಾದ ಲಾಭ ಇರೋದಿಲ್ಲ. ಕರಕುಶಲ ಕಲೆ ಕಟ್ಟಡ ಸಾಮಗ್ರಿಗಳ ತಯಾರಿಕೆಗಳಿಗೆ ಹಾಗೂ ಯಂತ್ರ ಸ್ಥಾವರ ಕೆಲಸದವರಿಗೆ ಚೆನ್ನಾಗಿ ಆದಾಯ ಇದೆ. ಆರೋಗ್ಯ ಮಾತ್ರ ಹದಗೆಡುತ್ತದೆ, ಸ್ವಲ್ಪ ಜೋಪಾನ. ಧನುರಾಶಿ, ಗಣಿ ಕೆಲಸಗಾರರಿಗೆ ಕಾರ್ಯದ ಒತ್ತಡ ಹೆಚ್ಚಾಗುತ್ತದೆ ಹೊರತು ಲಾಭ ಇರೋದಿಲ್ಲ. ಕಠಿಣ ಪರಿಶ್ರಮ ಕೈಗೊಂಡ್ರೂ ಅಷ್ಟಕ್ಕಷ್ಟೇ, ನ್ಯಾಯಾಲಯದಲ್ಲಿ ವಾದ ವಿವಾದಗಳು ಮುಗಿಯುತ್ತವೆ. ಸಂಚಾರದಲ್ಲಿ ಜಾಗ್ರತೆ ವಹಿಸಿ. ಮಕರ ರಾಶಿ, ಪ್ರಯಾಣದಲ್ಲಿ ಆಯಾಸ ಇದೆ. ಹಿರಿಯರಿಂದ ಆರ್ಥಿಕ ಲಾಭ ಸಿಗುತ್ತದೆ. ಮನದನ್ನೆಯ ಮಾತು ಹಿತ ಅನಿಸುತ್ತೆ. ಅಧಿಕಾರಿ ವರ್ಗದಲ್ಲಿ ಭಿನ್ನಮತ ಕಂಡು ತಲೆ ಕೆಡುತ್ತದೆ. ಕುಂಭರಾಶಿ, ಮನೆಯಲ್ಲಿ ತಂದೆಯ ಆರೋಗ್ಯ ಸುಧಾರಣೆಗಾಗಿ ಖರ್ಚು ಕಂಡು ಬರ್ತಾ ಇದೆ. ಮಕ್ಕಳ ವಿದ್ಯೆಗಾಗಿ ಖರ್ಚು, ಮಿತ್ರನಿಂದ ಸಹಾಯ, ಆಪತ್ಕಾಲದಲ್ಲಿ ರಕ್ಷಣೆ, ಪ್ರಯಾಣದ ಸಾಧ್ಯತೆಗಳಿವೆ. ಕೊನೆಯದಾಗಿ ಮೀನರಾಶಿ, ರಕ್ಷಣೆ ಹಾಗೂ ಶಿಕ್ಷಣ ಕ್ಷೇತ್ರದವರಿಗೆ ಕ್ಲೇಶ. ಎಣಿಕೆಯಂತೆ ಕಾರ್ಯಸಾಧನೆ ಇರುವುದಿಲ್ಲ. ಆರೋಗ್ಯವು ಸಾಮಾನ್ಯವಾಗಿರುತ್ತದೆ. ಕಾರ್ಯಸಿದ್ಧಿ ಇದೆ. ಗೃಹದಲ್ಲಿ ಸಂತೋಷದ ಸಮಾರಂಭ ಇದೆ. ಹೀಗಿದೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.